ಒನ್ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಖಾತಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೆಲವೊಂದು ಮಾಹಿತಿಗಳು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಖಾತೆಗಳಲ್ಲಿ ತಪ್ಪು ತೆಗೆದುಕೊಳ್ಳಲು ಎರಡು ದಿನ ಅವಕಾಶ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿ ಅವರು ವೆಬ್ಸೈಟ್ಗೆ ಹೋಗಿ ನೀವು ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಬಿ ಬಿ ಎಂ ಪಿ ಸಿಟಿ ಲಿಮಿಟ್ಸ್ ಅವರೆಲ್ಲ ಬರ್ತಾರೆ ಅವರು ತಪ್ಪುಗಳನ್ನು ನವಂಬರ್ ಏಯ್ಟೀನ್ ಅಂದ್ರೆ ನಾಡ್ದು ನವಂಬರ್ ಹದಿನೆಂಟರಗೂ ಟೈಮ್ನ ಕೊಟ್ಟಿದ್ದಾರೆ ಅವರು ಇದನ್ನು ತಿದ್ದುಪದಿ ಮಾಡ್ಕೋಬೋದು ಬಿ ಬಿ ಎನ್ ಪಿ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ಲಕ್ಷ ಆಸ್ತಿಗಳಿಗೆ ಈಗಾಗಲೇ ಈ ಖಾತ ಕೂಡ ಸಿದ್ಧತೆ ಮಾಡಿದ್ದಾರೆ ಕೆಲ ಖಾತೆಗಳಲ್ಲಿ ವಿಸ್ತೀರ್ಣ ಹೆಸರು ಸರಿ ನಾನಾ ಅಂಶಗಳು ಕೂಡ ತಪ್ಪಾಗಿದೆ ಅವುಗಳನ್ನು ಸಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ನಿಗದಿತ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ತಾವೇ ಅದನ್ನ ಸರಿಪಡಿಸ್ಕೋಬಹುದು ಅಂತ ಹೇಳಿದ್ದಾರೆ ಈ ಖಾತ ಬಂದಿರೋ ಕಾರಣ ಪ್ರತಿ ಆಸ್ತಿಗೆ ಒಂದು ಲಕ್ಷ ಲಂಚ ಕಟ್ತಾ ಅಂತ ಆರೋಪ ಬಂದಿದೆ ಸಾಕಷ್ಟು ಜನ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ತಲಾ ಒಂದು ಲಕ್ಷ ಕೇಳ್ತಾ ಇದ್ದಾರೆ ಎರಡು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಒಟ್ಟಾರೆ ಅದು ಓಕೆ ಈಗ ಜಾರಿ ಮಾಡದೇ ಸೂಚನೆ ನೀಡಿದ್ದಾರೆ ಕಂದಾಯ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ನೀಡದೆ ಬೆಂಗಳೂರು ಒನ್ ಕೇಂದ್ರ ಅಥವಾ ಆಸ್ತಿ ಮಾಲೀಕರೇ ಸ್ವತಃವಾಗಿ ಮಾಡ್ಕೋಬಹುದು ಖಾಸಗಿ ಖಾಸಗಿ ಸೈಬರ್ ಕೇಂದ್ರಗಳ ಮೂಲ ಕವು ಕೂಡ ಈ ಖಾತಾ ನಡೆಸಲು ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಇನ್ನೂರು ತಿಂಗಳಲ್ಲಿ ಖಾಸಗಿ ಸೈಬರ್ ಕೇಂದ್ರಗಳಿಗೆ ಅದಕ್ಕೆ ಅವಕಾಶ ಕೊಡ್ತಾರಂತೆ ಆಗ ಈ ಖಾತಾ ವಿತರಣೆ ಅಳ ಸಿಬ್ಬಂದಿ ಅಧಿಕಾರದ ವಿರುದ್ಧ ದೂರ ನೀಡಬಹುದು ಅಂತ ಹೇಳಿದ್ದಾರೆ ಓಕೆ ಆ ಈ ಖಾತಾ ವಿವರಣೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಲಕ್ಷ ಕರಡು ಈ ಖಾತಾ ಡ್ರಾಫ್ಟ್ ಇದಾವಂತೆ ಐವತ್ನಾಲ್ಕು ಲಕ್ಷ ಆಸ್ತಿ ಮಾಲೀಕರು ಈ ಕಾತ ವೆಬ್ಸೈಟ್ಗೆ ಭೇಟಿ ಆರು ಲಕ್ಷ ಆಸ್ತಿಗಳು ಕರಡು ಈ ಕಾತ ಈಗ ಡೌನ್ಲೋಡ್ ಮಾಡಿದವಂತೆ ಐದು ಸಾವಿರದ ಮುನ್ನೂರ ಕೊಟ್ಟಿದ್ದಾರಂತೆ ದೂರು ಸುಮ್ಮ ಸಮಸ್ಯೆಗೆ ಸಪರೇಟ್ ಆಗಿ ವೆಬ್ಸೈಟ್ ಮಾಡ್ತಾರಂತೆ ಸಹಾಯವಾಣಿ ಹದಿನೈದರಿಂದ ಮೂವತ್ತು ಹೆಚ್ಚಿಕೆ ಮಾಡ್ತಾರಂತೆ ನಂತರ ಖಾತಾ ಬದಲಾವಣೆ ಮತ್ತಿತರ ವಿಷಯಗಳು ಸಮಸ್ಯೆಲ್ಲೂ ಸಮಸ್ಯೆಗಳನ್ನು ಖಾತಾ ಚೇಂಜ್ ಮಾಡೋದು ರೀತಿ ಸಮಸ್ಯೆಗಳಿದ್ರೆ ಅದನ್ನು ಏಳು ದಿನಗಳಲ್ಲಿ ಮಾಡ್ತಾರಂತೆ ಖಾತೆ ಬದಲಾವಣೆ ಸೇರಿ ಮತ್ತಿತರ ವಿಚಾರದಲ್ಲಿ ಸಮಸ್ಯೆ ತಪ್ಪಿಸಲು ಈ ಖಾತಾ ಮತ್ತು ಸೇಲ್ಡಿ ಬಂದಿರುವ ಆಸ್ತಿ ಮಾಲೀಕರು ಏಳು ದಿನಗಳಲ್ಲಿ ತಮ್ಮ ಆಸ್ತಿ ಮಾರಾಟ ಮಾಡುವ ವ್ಯವಸ್ಥೆ ಇದೆ ಅಂತೆ ಅದಕ್ಕಾಗಿ ಖರೀದಿದಾರರು ಮತ್ತು ಮಾರಾಟಗಾರರು ಆಧಾರ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ನೀಡಬೇಕಂತ ಹೇಳಿದ್ದಾರೆ ಯಾರೆಲ್ಲ ಈ ಖಾತಲ್ಲಿ ಸಿದ್ಧಪಡಿ ಮಾಡಬೇಕು ಅವರು ಹೋಗಿ ಮಾಡಿಸ್ಕೊಳ್ಳಿ ಇನ್ನ ಎರಡು ದಿನ ಟೈಮ್ ಇದೆ ಯೂಸ್ ಮಾಡ್ಕೋಬಹುದು ನಂತರ ಐದು ಲಕ್ಷ ಆಸ್ತಿಗಳಿಗೆ ತಿರುಗೇ ಇದು ಖಾತೆ ಇಲ್ಲ ಅಂತ ಹೇಳಿದ್ದಾರೆ ತಿರುಗಿ ಕಡಿಸಿಕೊಂಡು ಖಾತೆ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಈವರೆಗೆ ಇಪ್ಪತ್ತೆರಡು ಎರಡು ಲಕ್ಷ ಆಸ್ತಿಗಳ ಖಾತಾ ಹೊಂದಿದ್ದಾವೆ ಐದು ಸಾವಿರ ಆಸ್ತಿಗಳು ಐದು ಲಕ್ಷ ಆಸ್ತಿಗಳ ಆಸ್ತಿ ತೆರಿಗೆ ಪಾವತಿಸಿ ಆಸ್ತಿ ಗುರುತಿನ ಸಂಖ್ಯೆ ಪಡೆದ ಬಳಿಕ ಅವರಿಗೆ ಖಾತಾ ನೀಡಲು ಬಿ ಬಿ ಎಂ ಪಿ ಅವರು ಹೇಳಿದಾರಂತೆ ಆ ಐದು ಲಕ್ಷ ಆಸ್ತಿಗಳು ತೆರಿಗೆ ನಿಮ್ಮ ಟ್ಯಾಕ್ಸ್ ನ ಕಟ್ಟಿ ನಂತರ ಅವರು ಗುರುತಿನ ಸಂಖ್ಯೆ ಪಡೆದ ಬಳಿಕವೇ ನಿಮ್ಗೆ ಖಾತವನ್ನು ನೀಡ್ತೀವಿ ಅಂತ ಹೇಳಿದಾರೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ ನವಂಬರ್ ತರ್ಟಿ ಒಳಗೆ ತೆರಿಗೆ ಪಾವಿಸಿ ಆಸ್ತಿ ತೆರಿಗೆ ಯಾರೆಲ್ಲ ಉಳಿಸ್ಕೊಂಡಿದ್ರ ಅವರು ನವಂಬರ್ ತರ್ಟಿ ಒಳಗೆ ಬಾಕಿ ತೆರಿಗೆ ಪಾವತಿಸಿದರೆ ದಂಡ ಮತ್ತು ಬಡ್ಡಿಯನ್ನು ಮನ್ನಾ ಮಾಡ್ತಾರಂತೆ ತರ್ಟಿ ಒಳಗೆ ನೀವು ಮಾಡಿಸಿದ್ರೆ ದಂಡ ಮತ್ತು ಬಡ್ಡಿಯನ್ನು ಮನ್ನಾ ಮಾಡ್ತಾರಂತೆ ಡಿಸೆಂಬರ್ ಒಂದರಿಂದ ಬಾಕಿ ತೆರಿಗೆ ಜೊತೆಗೆ ದಂಡ ಕೂಡ ವಸೂಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ವಸತಿಯೇತರ ಆಸ್ತಿಗಳಿಗೆ ಬೀಗ ಮುದ್ರೆ ಆಗ್ತೀವಿ ಅಂತ ಹೇಳಿದ್ದಾರೆ ಖಾತ ಹೊಂದಿಲ್ಲದ ಆಸ್ತಿಗಳ ಮಾಲೀಕರು ಈಗಲೇ ಹೆಚ್ಚಿತ್ಕೊಂಡು ತೆರಿಗೆ ಪಾಲಿಸಬೇಕಾಗುತ್ತೆ ಇಲ್ಲದಿದ್ದರೆ ದುಬಾರಿ ಮೊತ್ತ ಪಾಲಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ನಗರದಲ್ಲಿ ಪ್ರತಿ ಆಸ್ತಿಗಳಿಗೆ ದಾಖಲೆಗಳನ್ನು ಡಿಜಿಟೀಕರಣ ಮಾಡಲಾಗ್ತದೆ ಆಸ್ತಿಗಳನ್ನು ಜಿ ಪಿ ಎಸ್ ಮ್ಯಾಪಿಂಗ್ ಕೂಡ ಮಾಡ್ತಾರಂತೆ ಅದಕ್ಕಾಗಿ ಹಿಂದೆಯೇ ಡ್ರೋನ್ ಸರ್ವೆ ಮಾಡಿ ಆಸ್ತಿಗಳ ಚಿತ್ರಗಳನ್ನು ಕೂಡ ಕೂಡ ಆಸ್ತಿಗಳ ಪಿಕ್ಚರ್ ಕೂಡ ತೆಗೆದುಕೊಂಡಿದ್ದಾರೆ ಸಾಕಷ್ಟು ಕಡೆ ಜಿ ಎಸ್ ಟಿ ಮ್ಯಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಒಟ್ಟಾರೆ ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಅವರಿಗೆ ಚಾನ್ಸ್ ಇದು ಮಾಡ್ಕೊಳ್ಳಿ ನಂತರ ಖಾತಾದಲ್ಲಿ ತಪ್ಪು ಇದ್ರೆ ಎರಡು ದಿನದಲ್ಲಿ ನೀವು ತಿದ್ದುಪಡಿ ಮಾಡ್ಕೋಬಹುದು ಅದೇ ರೀತಿ ಟ್ಯಾಕ್ಸ್ ನ ಪೇಮೆಂಟ್ ಮಾಡಿ ನಂಬರ್ ರೀಸರ್ ಮಾಡ್ಕೊಂಡು ನೀವು ನಿಮ್ಮ ಖಾತೆಗಳನ್ನ ಪಡೆದುಕೊಳ್ಳಬಹುದು ದೂರು ನೀಡಬೇಕಾದ್ರೆ ಪ್ರತ್ಯೇಕ ವೆಬ್ಸೈಟ್ ನ ಕೊಡ್ತಾರಂತೆ ಈ ರೀತಿ ನಾನಾ ರೀತಿ ಬಿ ಬಿ ಎಂ ಪಿ ಈ ಖಾತಾದ ಬಗ್ಗೆ ಮಾಹಿತಿ ಬಂದಿದೆ